भजस्व माम विशालाक्षी भर्ता ते सदृशोस्मि हम। हो तक्षणा बंदिया नोड़ो मध्य मत नोड़ोण नहीं हेगू बंदी नन मने बंदी नंथ गंड नार भर्ताते सदृशोस्मि हम नीगे साटियादंथ जगदेक वीरन ओब गंड इल्लिद्दाने ಒಪ್ಪಿಕೋ ನನ್ನನ್ನ ಭಜಸ್ವ ಮಾಂ ವಿಶಾಲಾಕ್ಷಿ ನನ್ನನ್ನು ಸ್ವೀಕಾರ ಮಾಡು ನಾವು ಸುಖವಾಗಿರೋಣ ಎಲ್ಲ ಹೇಳ್ತಾನೆ ನಾವು ಸುಖವಾಗಿರೋಣ ನಾನು ದಿಗ್ವಿಜಯ ಮಾಡಿ ಈ ವಿಶಾಲವಾದ ದೇಶವನ್ನು ನನ್ನ ಸ್ವಾಧೀನ ಮಾಡ್ಕೋತೇನೆ ಆಮೇಲೆ ವಿರಾಟ ಹೆಸರಿಗೆ ತಕ್ಕ ಸಿಂಹಾಸನದಲ್ಲಿರೋದು ನಾನೇ ಅಳ್ತಾ ಇರೋದು ಈ ದೇಶವನ್ನ ನೀನು ಹೂ ಅಂತಂದ್ರೆ ವಿರಾಟ ನನ್ನ ರಟ್ಟೆ ಹಿಡಿದು ಕೆಳಗಿಳಿಸಿ ನಾವು ರಾಜಾರಾಣಿ ಆಗೋಣ ಅದು ಇದಕ್ಕೆಲ್ಲ ಇಷ್ಟು ಕೇಳಿದಾಗ ಇಂಥ ಪ್ರಲೋಭನೆಗೆ ಇದನ್ನೇ ರಾವಣನು ಮಾಡಿದ್ದ ಆ ಕಾಡಾದಿಯನ್ನು ಕಟ್ಟಿಕೊಂಡು ಏನ್ ಮಾಡ್ತೀವಿ ಮೂರು ಲೋಕದ ರಾಣಿ ಆಗು ನಾನು ಮೂರು ಲೋಕದ ರಾಜ ಆಗ್ತೇನೆ ತ್ರಿಲೋಕ ಪ್ರಭು ಆಗ್ತೇನೆ ಅಂತೆಲ್ಲ ಹೇಳಿದ್ದ ಹಾಗೆ ಕೀಚಕನು ಇದು ವದಂತ ನಾವು ಈ ದೇಶದ ರಾಜರಾಣಿಯಾಗಿ ಮೆರೆಯೋಣ ನಿನ್ನನ್ನು ಸಿಂಹಾಸನ ಕೂಡಿಸ್ತೇನೆ ನಾನು ಒಪ್ಪಿಕೋ ನನ್ನನ್ನು ಅದಕ್ಕೆ ದ್ರೌಪದಿ ಹೇಳ್ತಾಳೆ ಅಲ್ಲ ನಾನು ಬಂದದ್ದು ನಿನ್ನ ಹತ್ರ ಮಾತಾಡ್ಲಿಕ್ಕಲ್ಲ ಮದ್ಯತ ಅಂತ ರಾಣಿ ಹೇಳಿದ್ಲು ದಿಯತಾಂ ನಯ ಮೇ ಸುರಾ ಶೀಘ್ರಂ ಸೂತಪುತ್ರ ವ್ರಜಾಮ್ಯ ನನ್ನ ಕೆಲಸ ಪಾತ್ರೆ ಕೊಟ್ಟಿದ್ದಾರೆ ಈ ಪಾತ್ರೆಯಲ್ಲಿ ಒಂದಿಷ್ಟು ನೀನೇನೋ ಕಳ್ಳು ತುಂಬಿಸಿಕೊಡ್ಬೇಕು ಅದನ್ನು ರಾಣಿ ಕೊಡಬೇಕು ಅದನ್ನು ಬೇಗ ಕೊಡು ಅದನ್ನು ಹಿಡ್ಕೊಂಡು ಹೊರಟು ನನ್ನ ಕೆಲಸ ಅಷ್ಟೇ ನಿನ್ನ ಹತ್ರ ಮಾತಾಡೋ ಕೆಲಸ ನನಗೇನು ಇಲ್ಲ ದಿಯತಾಂ ಮೇ ಸುರಾ ಶೀಘ್ರಂ ಸೂತಪುತ್ರ ವ್ರಜಾಮ್ಯ ಅವಳು ಕ್ಲೀನಾಗಿ ಇವನ ಸೇನಾಪತಿಯೋ ಕೀಚಕ ಅನ್ನೋದಿಲ್ಲ ಅಲ್ಲಿ ಕರ್ಣನಿಗೂ ಅವಳು ಕರೆದದ್ದು ಸೂತ ಅಂತ ಸೂತನ ಮಗನೇ ಗಾಡಿ ಹೊಡೆಯೋದೇ ನಿನ್ನ ಅಂತ ನನಗೆ ಮಾತುಕತೆ ಇಲ್ಲ ಕೊಟ್ಟುಬಿಡು ಮಧ್ಯ ನಾನು ದಾಸಿಯಾಗಿ ಬಂದವಳು ರಾಣಿಯ ಪಾತ್ರ ಆಜ್ಞೆ ನಿರ್ವಹಿಸಬೇಕು ಹಿಡ್ಕೊಂಡು ಹೋಗ್ತೇನೆ ಕೊಟ್ಬಿಡಿ ಮುಗಿದೋಯ್ತು ಅಷ್ಟೇ ನಿನ್ನ ಹತ್ರ ನನ್ನ ಮಾತುಕತೆ ಇರಲಿಲ್ಲ ಆವಾಗ ಕೀಚಕ ಹೇಳ್ತಾನೆ ಅನ್ಯಾಹ ಭದ್ರೇ ಗ್ರಹಿಷ್ಯಂತಿ ರಾಜಪತ್ನಿಯಾಹ ಸುರಾಮ್ ಇಮಾಮ್ ಅಯ್ಯೋ ಕಳ್ಳು ಹಿಡ್ಕೊಂಡು ಹೋಗೋದಕ್ಕೆ ನೀನೇ ಆಗ್ಬೇಕಾ ಆ ಪಾತ್ರೆಯನ್ನು ಕಳ್ಳು ನಾನು ಬೇರೆ ಬಿಕಾಸ್ ದಾಸದಾಸಿಯರಿದ್ದಾರೆ ಬೇರೆಯವ್ರತ್ತು ಕೊಟ್ಟು ಕಳಿಸ್ತೇನೆ ನೀನು ಯಾಕೆ ಹಿಡ್ಕೊಂಡು ಹೋಗ್ಬೇಕು ನೀನು ರಾಣಿಯಾಗುವವಳು ರಾಣಿಗೆ ದಾಸಿಯಾಗುವವಳಲ್ಲ ನೀನು ನಿನ್ನ ಯೋಗ್ಯತೆ ಏನು ನಿನ್ನ ಚೆಲುವು ಏನು ನಿನ್ನ ಮಾಟ ಏನು ನೀನು ರಾಣಿಯಾಗಿ ನೆರೆಯಬೇಕಾದವಳು ರಾಣಿಯ ದಾಸಿಯಾಗಿರ್ಬೇಕಾದವಳಲ್ಲ ಈ ದಾಸಿಯರಿದ್ದಾರೆ ಜಟಾಲಿಸ್ ಮಂದಿ ಅನ್ಯಾಹ ಭದ್ರೇ ಗ್ರಹಿಷ್ಯಂತಿ ರಾಜಪತ್ನಿಯಾಹ ಸುರಾಮ್ ಇಮಾಮ್ ಏನ್ ಬೇಕಾಶ್ ಮಂದಿ ಇದ್ದಾರೆ ನಾನು ಬೇರೆಯವ್ರ ಹತ್ರ ಕಳಿಸ್ತೇನೆ ನೀ ಹೆದರ್ಬೇಡ ಇಷ್ಟು ಹೇಳಿ ಸುಮ್ಮನೆ ನಿಂತಿದ್ರೆ ಅದೇ ಕಲಸು ಬೇರೆಯವರ ಹತ್ರ ಅಂತ ಅವ್ರು ತಟ್ಟಿಟ್ಟು ಹೊರಟೋಗ್ಬಿಡ್ತಿದ್ರು ಇತ್ಯುಕ್ತ್ವ ದಕ್ಷಿಣೆಯ ಪಾನವು ಸೂತಪುತ್ರ ಪರಾಮರ್ಶ ಅಷ್ಟು ಹೇಳಿ ಅವನು ಸುಮ್ಮನೆ ನಿಲ್ಲಿಲ್ಲ ಬಾ ನನ್ನ ಜೊತೆಗೆ ಅಂತ ಬಲಗೈಲಿ ಹಿಡಿದ ಅಂತ ಅವಳು ದ್ರೌಪದಿಯನ್ನ ಕೈಯಲ್ಲಿ ಹಿಡಿದು ಎಳೆದ ಬಾ ನನ್ನ ಅಂತಃಪುರಕ್ಕೆ ಬಾ ಮದ್ಯಪಾನ ಮಾಡುವುದನ್ನ ತಣಿಸಲಿಕ್ಕೆ ದಾಸಿಯರಿದ್ದಾರೆ ಅವರ ಕೆಲ ಕೊಟ್ಟು ಕಳಿಸ್ತೇನೆ ನಾನು ನೀನು ಬಾ ನನ್ನ ಅಂತಃಪುರಕ್ಕೆ ಇತ್ಯುಕ್ತ್ವ ದಕ್ಷಿಣೇ ಪಾನವು ಸೂತಪುತ್ರ ಪರಾಮರ್ಶ ಬಲಗೈಲಿ ಹಿಡಿದಂತ ಪಾಣಿಗ್ರಹಣ ಅವನ ಅವನ ಕಲ್ಪನೆ ಅದು ಪಾಣಿಗ್ರಹಣ ಇರ್ಬೋದು ದ್ರೌಪದಿಯ ಪಾಣಿಗ್ರಹಣ ಅದು ಹೋಗಿ ಬಲಗೈಲಿ ಹಿಡಿದಂತೆ ಬಾ ನನ್ನ ಅಂತಃಪುರಕ್ಕೆ ಬಾ ಅಷ್ಟಾದ ತಕ್ಷಣ ದ್ರೌಪದಿ ಏನ್ ಮಾಡಿದ್ಲು ಅವನು ಹಿಡಿದಾಗ ಏನೋ ಒಂದು ಮೃದುವಾಗಿ ಹಿಡಿದಿದ್ದ ಯಾಕಂದ್ರೆ ಪ್ರೀತಿಯಿಂದ ಹಿಡಿದದ್ ನೋಡಿ ತಕ್ಷಣ ಅವನ ಕೈಯನ್ನ ಝಾಡಿಸಿಕೊಂಡು ಅವಳು ಪಾನ ಪಾತ್ರೆ ತಂದಿದ್ಲಲ್ಲ ಅದನ್ನು ಅಲ್ಲೇ ಇಟ್ಟು ಓಡಿ ಹೋದಂತೆ ರಾಜ್ಯಸಭೆಗೆ ಸಭಾಂ ಶರಣ ಮಾಧಾವತ್ ಯತ್ರ ರಾಜಾ ಯುಧಿಷ್ಠಿರ ಅಲ್ಲಿ ಒಬ್ಬ ಇದ್ದ ನಾನು ಕೈ ಹಿಡಿದ ಗಂಟ ಅವನ ಮುಂದೆ ಹೇಳಿಕೊಳ್ಳೋಣ ಏನ್ ಮಾಡ್ತಾನೆ ನೋಡೋಣ ಹೇಳ ಯುಧಿಷ್ಠಿರ ಕೂತಿದ್ದಾನೆ ರಾಜ್ಯಸಭೆಯಲ್ಲಿ ಸಭಾಂ ಶರಣ ಮಾಧಾವತ್ ಆ ಪಾತ್ರನ ಅಲ್ಲೇ ಕೆಳಗೆ ಹಾಕಿ ಅವನ ಕೈಯನ್ನು ಝಾಡಿಸಿಕೊಂಡು ಓಡಿ ಬಂದಂತೆ ರಾಜ್ಯಸಭೆ ಅಲ್ಲೆಲ್ಲ ಸಭಾಸದರು ಕೂತಿದ್ದಾರೆ ವಿರಾಟ ಕೂತಿದ್ದಾನೆ ಭೀಮ ಕೂತಿದ್ದಾನೆ ಧರ್ಮರಾಜ ಭೀಮನ ಸಭೆಯಲ್ಲಿ ಕೂತಿದ್ದಾವ ಧರ್ಮರಾಜ ಕೂತಿದ್ದಾನೆ ದ್ರೌಪದಿಗೆ ಏನು ಅಂದ್ರೆ ಧರ್ಮರಾಜ ತನ್ನಗಿದ್ರು ಭೀಮ ತನ್ನಗಿರ್ಲಿಕ್ಕಿಲ್ಲ ಭೀಮನಿಂದ ಏನಾದರೂ ಆದೀತಿ ಪ್ರತಿಕ್ರಿಯೆ ಅಂತಕ್ಕಂಥ ಒಂದು ಆಸೆಯಿಂದ ಸಭೆಗೆ ಬಂದು ಶರಣಾದ್ಲಂತೆ ಸಭೆ ಹತ್ರ ಓಡಿ ಬಂದ್ರು ಯುಧಿಷ್ಠಿರ ಇರತಕ್ಕಂಥ ರಾಜ್ಯಸಭೆಗೆ ಓಡಿ ಬಂದಿದ್ದಾನೆ ಓಡಿ ಬರುವಾಗ ಇವನೇನ್ ಮಾಡಿದ್ದಾನೆ ಪಾತಯಿತ್ವಾದು ತಾಂ ಭೂಮವು ಸೂತಪುತ್ರ ಪದಾವಧೀತ್ ಅವನು ಬೆನ್ನೆತ್ತಿಕೊಂಡು ಬಂದ
ಅವನಿಗೇನು ಮರ್ಯಾದೆ ಇಲ್ಲ, ರಾಜ್ಯಸಭೆಯಲ್ಲಿ ಯಾರು ಅವನು ಎದುರು ನಿಲ್ಲುವರಿಲ್ಲ. ಈ ಹಾಗೆ ಸಭೆಯಲ್ಲೇ ಇವಳನ್ನ ಸೀರೆ ಎಳೆದ್ರು, ಹಾಗೆ ಸಭೆಯಲ್ಲೇ ಅವಳ ಮಾನಭಂಗ ಮಾಡಿಸಿದ್ದನಾದ ಅವ ಕೀಚಕ. ಅದನ್ನು ನೋಡಿ, ದ್ರೌಪದಿ ಅಂಥ ಎತ್ತರದ ಹೆಣ್ಣು ನಮ್ಮ ಇತಿಹಾಸದಲ್ಲಿಲ್ಲ. ಪ್ರಾಯ ದ್ರೌಪದಿಯಷ್ಟು ಜೀವನದಲ್ಲಿ ಕಷ್ಟಪಟ್ಟ ಹೆಣ್ಣು ಇತಿಹಾಸದಲ್ಲಿಲ್ಲ. ಹಿಮ್ಮತಿಯಿಂದ ಓಡಿ ಬಂದ, ಓಡಿ ಬಂದು ಅವಳನ್ನ ಎಳೆದು ಬೀಳಿಸಿದನು. ಪಾತಯಿತ್ವಾತ ತಾಂಭೂಮವು, ಅವನು ನೆಲದಲ್ಲಿ ಉರುಳಿ ಬಿದ್ದು. ದ್ರೌಪದಿ, ಎಲ್ಲಿ ಹೋಗ್ತಿ, ನನ್ನ ಕೈ ಧ್ಯಾನಿಸಿಕೊಂಡು ಹೋಗುವಷ್ಟು ಧೈರ್ಯ ನನ್ನ ಅರಮನೆಯಲ್ಲಿ ಬಂತೇ ನಿನಗೆ ಅಂತ ಪದ ತುಳಿದು ಬಿಟ್ಟ ಅಂತ ಕಾಲಕ್ಕೆ ಅದ್ದ ಹಾಕಿ. ಎಲ್ಲಿ ಹೋಗಿತ್ತು ಸೂರ್ಯನಾರಾಯಣನ ಹೇತಿ? ಅದು ಕಾಯ್ತಾ ಇದೆ. ದ್ರೌಪದಿಯನ್ನ ಅಡ್ಡ ಹಾಕಿದ, ಹಾಕಿ ಕಾಲಲ್ಲಿ ಒದ್ದ. ಆಗ ಸೂರ್ಯನ ಹೆಸರು, ಅದು ಇನ್ನೊಂದು ಅರ್ಥಿಯನ್ನು ಗೊತ್ತ, ದಿವಾಕರ ಅಂದ್ರೆ ಹಗಲನ್ನು ಮಾಡುವ ಅಂತ. ಹಗಲು ಅಂದ್ರೆ ಜ್ಞಾನ, ಕತ್ತಲು ಅಂದ್ರೆ ಅಜ್ಞಾನ. ಜ್ಞಾನಪ್ರದನಾದ ಭಗವಂತ, ಅಂಥ ದಿವಾಕರನಾದಂಥ ಭಗವಂತ ಇವನಿಗೆ ಜ್ಞಾನ ಕೊಟ್ಟಿಲ್ಲ, ಇವನು ಅಜ್ಞಾನದಿಂದ ಮಾಡ್ತಾ ಇದ್ದಾನೆ. ಜ್ಞಾನಪ್ರದನಾದ ಭಗವಂತನಿಂದ ನಿಸೃಷ್ಟನಾದ ರಾಕ್ಷಸ ಸನ್ನಿಯೋಜಿತ ಸೂತಪುತ್ರಂ ಅಪೋವಾಹ ವಾತವೇಗೇನ ಭಾರತ. ಅದು ಏನಾಯ್ತೋ ಏನೋ ಎಲ್ಲ ನೋಡ್ತಾ, ದ್ರೌಪದಿಯನ್ನ ಅಡ್ಡ ಹಾಕಿ ತುಳಿಲಿಕ್ಕೆ ಅಂತ ಕಾಲೆತ್ತಿದ್ದಾನೆ, ಒಂದು ತುಳಿದು ಬಿಟ್ಟಿದ್ದಾನೆ, ತುಳಿದು ಬ್ಯಾಲೆನ್ಸ್ ತಪ್ಪಿ ಇವನೇ ಆಟೋಗ್ಬಿಟ್ಟ. ಹೆಂಗ್ ಬಿದ್ದ ಗೊತ್ತಿಲ್ಲ, ಅದೇನೋ ಝಾಡಿಸುವಾಗ ಕಾಲು ಜೋಕಾಯಿ ಹೀಗೆ ಮೈ ಮಾಡಿ ಬಿದ್ದು ಬಿಟ್ಟಿದ್ದಾನೆ. ಅದು ಹೆಂಗೆ ಬಿದ್ದ ಅಂದ್ರೆ ಹೇಳ್ತಾರೆ, ಇವನು ಆ ರಾಕ್ಷಸ ಇದ್ದಾನಲ್ಲ ಹೇತಿ, ಅವನು ಸೂತ ಪುತ್ರಂ ಅಪೋವಾಹ ತಳ್ಳಿ ಬಿಟ್ಟ. ಯಾರು ಕಾಣಲ್ಲ ಇವನು ತಳ್ಳಿದ್ದು, ತಳ್ಳಿದ್ರು ಅವನು ಮೈ ಮಾಡಿ ತತ್ತರಿಸಿ ನೆಲಕ್ಕೆ ಬಿದ್ದು ಬಿಟ್ಟ. ವಾತವೇಗೇನ, ತಿರುಗಾಳಿ ಬೀಸಿದ್ರೆ ಹೇಗೆ ಎಲ್ಲಿದ್ದೇನೋ ಹೋಗಿ ಬಿಡ್ತೇವಲ್ಲ, ಹಾಗೆ ಹೇತಿ ರಾಕ್ಷಸ ಅವನನ್ನ ತಳ್ಳಿದ ವೇಗಕ್ಕೆ ಇವನು ಮೈ ಜೋಕಾಲಿಯಾಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗದೆ ಅವನು ಉರುಳಿ ಬಿದ್ದು ಬಿಟ್ಟ. ಅವನು ಉರುಳಿ ಬಿದ್ದು ಬಿಟ್ಟು ದ್ರೌಪದಿ ನೇರ ಓಡಿ ಬಂದು ರಾಜ್ಯಸಭೆಗೆ ಎತ್ತು. ಅಷ್ಟರಲ್ಲಿ ಒಂದು ಬಾರಿ ಅವಳನ್ನ ಕೆಡವಿ ತುಳಿದು ಬಿಟ್ಟಿದ್ದಾನೆ. ಇವಳು ಎದ್ದು ಬಂದು ಎದ್ದು ರಾಜ್ಯಸಭೆಗೆ ಬರ್ತಾ ಇದ್ದಾಗ ಧರ್ಮರಾಜ ಕೂತಿದ್ದಾನೆ, ಭೀಮಸೇನ ಕೂತಿದ್ದಾನೆ ಧರ್ಮರಾಜನ ಪಕ್ಕದಲ್ಲೇ, ಅಲ್ಲೇ ಎದ್ರು ಕಾಣುವ ಹಾಗೆ ಪಕ್ಕದಲ್ಲೇ, ಪಕ್ಕದ ಆಸನ ಅಂತಲ್ಲ ಅಲ್ಲೇ ಇದ್ದಾನೆ ಭೀಮಸೇನ. ಧರ್ಮರಾಜನ ಮುಖ ನೋಡ್ತಾನೆ, ದ್ರೌಪದಿಯನ್ನು ನೋಡ್ತಾನೆ, ಧರ್ಮರಾಜನ ಮುಖ ನೋಡ್ತಾನೆ. ಅಲ್ಲೇ ರಾಜ್ಯಸಭೆಯ ಹೊರಗಡೆ ಅಂಗಳಲ್ಲಿ ಒಂದು ದೊಡ್ಡ ಮರ ಇತ್ತಂತೆ, ಆ ಮರ ನೋಡ್ತಾನೆ. ಇಷ್ಟೇ ಅವ್ರು ಮಾತಾಡಲ್ಲ. ಧರ್ಮರಾಜನ ಮುಖ ನೋಡ್ತಾನೆ, ಆ ಮರ ನೋಡ್ತಾನೆ. ಧರ್ಮರಾಜನ ಮುಖ ನೋಡ್ತಾನೆ, ಆ ಮರ ನೋಡ್ತಾನೆ. ಅಣ್ಣ ಪರ್ಮಿಷನ್ ಕೊಡು, ಈಗಲೇ ಚಚ್ಚಿ ಬಿಡ್ತೇನೆ ಅವನು. ಧರ್ಮರಾಜ ಏನ್ ಹೇಳ್ತಾನೆ ಗೊತ್ತಾ, ಎದಿತೆ ದಾರುಭಿಕೃತ್ಯಂ ಬಹಿರ್ವೃಕ್ಷೈಹಿನಿ ನಿಕಾಶ್ಯತ. ಏನ್ ನೋಡ್ತಾ ಇದ್ದೀ ಮರ? ಯಾಕಂದ್ರೆ ಯಾರಿಗೂ ಅರ್ಥ ಆಗ್ಬಾರ್ದು, ಇವನ ಮೆಸೇಜ್ ಕಮ್ಯುನಿಕೇಟ್ ಮಾಡಬೇಕು, ಸಭೆಯಲ್ಲಿ ಇದ್ದವರಿಗೆ ಯಾರಿಗೂ ಅರ್ಥ ಆಗ್ಬಾರ್ದು. ಬಹಿರ್ವೃಕ್ಷ ವೃಕ್ಷಾನ್ ನಿಗೃಹ್ಯತ, ಏನಪ್ಪ ಮರ ನೋಡ್ತಾ ಇದ್ದಿ, ಅಡಿಗೆ ಕಟ್ಟಿಗೆ ಇಲ್ಲೇನೋ ಅಂತ ಕೇಳಿದಂತೆ ಧರ್ಮರಾಜ. ನೋಡಿ ಅವ್ರ ಮಾತುಕತೆಯಲ್ಲಿ ಏನೋ ಒಂದು ಹೇಳಬೇಕು, ಅದಕ್ಕೆ ಇನ್ನೇನೋ ಹೇಳಿ ಇನ್ನೇನೇನೋ ಕಮ್ಯುನಿಕೇಟ್ ಮಾಡಬೇಕು. ಮರ ನೋಡ್ತಾ ಇದೆಯಲ್ಲಪ್ಪ, ಏನ್ ಅಡಿಗೆ ಕಟ್ಟಿಗೆ ಕಮ್ಮಿ ಆಗಿದೆಯೇನು? ಅದಕ್ಕೆ ಮರ ನೋಡ್ತಾ ಇದೆಯೋ? ಬೇಡ ಬೇಡ, ಆ ಮರ ಕಡಿಬೇಡ, ಯಾಕೆಂದ್ರೆ ನಮಗೆ ನೆರಳು ಕೊಟ್ಟ ಮರ ಅಪ್ಪ ಅದು, ಕಡಿಬೇಡ ಅದನ್ನ. ನಿನಗೆ ಮರ ಬೇಕಾದರೆ ನಮಗೆ ನೆರಳು ಕೊಟ್ಟ ಮರ ಕಡಿಯೋದಲ್ಲ, ಅಂಗಳದ ಮರ ದೂರದಲ್ಲಿ ಇತ್ತ ಯಾವ್ದಾದ್ರೂ ಮರವನ್ನು ಕಡ್ಕೊ, ಈ ಮರ ಮುಟ್ಲಿಕ್ಕೆ ಹೋಗ್ಬೇಡ. ಅಂದ್ರೆ ಈಗೇನು ಮಾಡಬೇಡ ಅಂತ ಸಂಕೇತ ಕೊಡಬೇಕಾಗಿತ್ತು. ಎದಿದ್ದೆ ದಾರುಭಿಕೃತ್ಯ ಬಹಿರ್ವೃಕ್ಷ ನಿಗ್ರಹ್ಯತ, ಹೊರಗಡೆ ಮರ ಕಡಿಯುವೆ ಬೇಕಾದಷ್ಟು ಕಾಡಿನಲ್ಲಿ, ಅದನ್ನ ಮರ ತಂದ್ಕೊ ಅಡಿಗೆ ಮಾಡು, ನಮಗೆ ಆಶ್ರಯ ಕೊಟ್ಟ ಮರವನ್ನು ಕಡಿಬೇಡಪ್ಪ. ಅರ್ಥ ಆಯ್ತು ಭೀಮಸೇನಿಗೆ? ಸರಿ ನೀನ್ ನಾನೇ ಬರ ಅಲ್ಲ ಕೂತ, ಇನ್ನೇ ಮಾಡೋ ಈಗ ಏನು ಮಾಡೋ ಹಾಕಿದ್ದ, ಅಣ್ಣನ ಮಾತು ನೀವು ಹಾಕಿದ್ರೆ ಸುಮ್ಮನೆ ಕೂತ. ದ್ರೌಪದಿ ಬಂದು, ರಾಜನ್ ಧರ್ಮಾಸನ ಸ್ಥೋಸಿ ರಕ್ಷವಾಂತ ಮನಾದ ಸೀಮ್, ಧರ್ಮದ ಪೀಠದಲ್ಲಿ ಕೂತಿದ್ದೀನಿ ನೀನು, ನನ್ನ ಒಬ್ಬ ಹೆಣ್ಣನ್ನು ನಿನ್ನ ಕಣ್ಣು ಮುಂದೆ ನೆಲಕ್ಕೆ ಉರುಳಿಸಿ ತುಳಿದಿದ್ದಾನೆ ನಿನ್ನ ಭಾವನಂತ ಕೀಚಕ, ನನಗೆ ನ್ಯಾಯ ಕೊಡು ಅಂತ ಹೇಳಿ. ಮಹಾವೀರ ಮಹಿಳೆ ಅವಳು, ನನಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡು,
ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತಾ. ನೀನು ಸಿಂಹಾಸನದಲ್ಲಿ ಕೂತವನು, ನಿನ್ನ ಕಣ್ಮುಂದೆ ಆದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಕೊಡು ಅವನಿಗೆ. ರಾಜನ್ ಧರ್ಮಾಸನಸ್ಥೋಸಿ ರಕ್ಷ ಮಾಂ ತಮ್ಮನಾಗಸಿ. ವಿರಾಜನಿಗೆ ಕೀಚಕನ ಜೋರು ಮಾಡೋ ಧೈರ್ಯ ಉಂಟಾ? ಏ ಇಲ್ಲಪ್ಪ ಇಲ್ಲ, ಗಲಾಟೆ ಮಾಡ್ಬೇಡ, ಸುಮ್ಮನಿರು ಸುಮ್ಮನಿರು ಅಂತ. ಕೀಚಕ ಹೋಗಪ್ಪ ಮತ್ತೆ ನೋಡೋಣ ಹೋಗಪ್ಪ ಅಂದ. ಅಷ್ಟೇ, ಇನ್ನೇನ್ ಮಾಡಿ ಧೈರ್ಯ ಉಂಟು ನಮ್ಗೆ? ಕೀಚಕನನ್ನು ಸಮಾಧಾನ ಮಾಡಿದ, ದ್ರೌಪದಿಯನ್ನು ಸಮಾಧಾನ ಮಾಡಿದ. ದ್ರೌಪದಿ ನೋಡಿದ್ಲು ಭೀಮಸೇನ ಕಣ್ಸನ್ನೇ ಮಾಡಿದ್ರೆ ಧರ್ಮರಾಜ ತಡೆದ. ವಿರಾಟ ಸ್ವಯಂ ಏನೂ ಮಾಡುವ ಸ್ಥಿತಿಯಲ್ಲಿಲ್ಲ, ಕೀಚಕನನ್ನು ಸಂತೈಸ್ತಾ ಇದ್ದಾನೆ. ಏ ಬೇಜಾರು ಮಾಡ್ಕೊಡಪ್ಪ, ಮತ್ತೆ ನೋಡು ಈಗ ಹೋಗಿ ಒಳಗೆ ಹೋಗಿ ನೀನು ಅಂತ ಅವನು ಸಂತೈಸ್ತಾ ಇದ್ದಾನೆ. ತಕ್ಷಣ ಎದ್ದು ಘೋಷಣೆ ಮಾಡ್ತಾಳೆ ದ್ರೌಪದಿ, ಕೀಚಕೋ ನಚ ಧರ್ಮಜ್ಞ ನಚ ಮಾತ್ಸ್ಯ ಕಥಂಚನ ಸಭಾಸದೋಪಿ ಅಧರ್ಮಜ್ಞ ಏನಂ ಪರಿಪಾಸತೆ. ಕೀಚಕನಿಗೆ ಧರ್ಮ ಏನು ಅಧರ್ಮ ಏನು ಅಂತ ಗೊತ್ತಿಲ್ಲದಂತ ನೀಚ ಅವನು. ಹೋಗ್ಕೊಳ್ಳಿ, ಧರ್ಮಾಧರ್ಮದ ನಿರ್ಣಯ ಕೊಡಬೇಕಾದಂತಹ ಧರ್ಮಪೀಠದಲ್ಲಿ ಕೊಡತಕ್ಕಂತಹ ರಾಜ ಧರ್ಮಜ್ಞ ಆಗಿದ್ರೆ ನ್ಯಾಯ ಸಿಗ್ತಿದ್ ನನಗೆ. ನಚ ಮಾತ್ಸ್ಯ ಕಥಂಚನ, ಈ ಸಿಂಹಾಸನದಲ್ಲಿ ಕೂತಂತಹ ವಿರಾಟನಿಗೆ ಕೂಡ ಧರ್ಮ ನಿರ್ಣಯ ಕೊಡ್ತಕ್ಕಂಥ ಧಾರ್ಷ್ಟ್ಯ ಎದೆಗಾರಿಕೆ ಇಲ್ಲ ಹೇಳಿ. ಅವನು ಸಭೆಯಲ್ಲಿ ಕೂತಿದ್ದಾರಲ್ಲ ಅಂತಾರೆ, ಅಂದ್ರೆ ಧರ್ಮರಾಜನ ಜೀವನ ಕೂತಿಕೊಳ್ಳೋದು ನೋಡು, ಸಭೆಯಲ್ಲಿ ಕೂತಿದ್ದಾರಲ್ಲ ಅವರಿಗೂ ಧರ್ಮ ಯಾವುದು ಅಂತ ಗೊತ್ತಿಲ್ಲ. ಸಭಾ ಸದೋಪಿ ಅಧರ್ಮಜ್ಞ, ಈ ಸಭೆಯಲ್ಲಿ ಕೂತವರಿಗೂ ಒಬ್ಬ ಹೆಣ್ಣಿಗೆ ಅನ್ಯಾಯ ಆದ್ರೆ ಇದು ಅನ್ಯಾಯ ಅಂತ ಹೇಳುವ ಧೈರ್ಯ ಇಲ್ಲ. ಏ ನಮ್ ಪರಿಪಾಸತೆ, ಈ ಧರ್ಮದ ನಿರ್ಣಯ ಮಾಡುವ ತಾಕತ್ತಿಲ್ಲದ ರಾಜನ ನಮ್ ಹೊಗಳು ಭಟ್ಟರಾಗಿ ಕೂತಿದ್ದಾರಲ್ಲ ಈ ಸಭಾಸದರು, ಇವರೇನ್ ಧರ್ಮ ನಿರ್ಣಯ ಕೊಡ್ತಾರೆ ಅಂತ ಹೇಳಿದ್ರು. ವೀರ ಮಹಿಳೆ ಅಂದ್ರೆ ದ್ರೌಪದಿಗೆ ಸಾಟಿಯಾದ ಇನ್ನೊಬ್ಬ ವೀರ ಮಹಿಳೆ ಪ್ರಪಂಚದ ಇತಿಹಾಸದಲ್ಲಿ ದಾಖಲೆ ಆಗಲಿ. ಮಹಾವೀರ ಮಹಿಳೆ ಸಭಾಸದೋಪಿ ಅಧರ್ಮಜ್ಞ, ಈ ಧರ್ಮ ನಿರ್ಣಯ ಕೊಡುವ ತಾಕತ್ತಿಲ್ಲದ ರಾಜನ ಸಭೆಯಲ್ಲಿ ಕೂತವರು ಏನ್ ಧರ್ಮ ನಿರ್ಣಯ ಕೊಡ್ತಾರೆ? ಎಲ್ಲ ಪುಕ್ಕರು ಹೇಡಿಗಳ ಸಮುದಾಯ ಇದು. ಈ ನಿಮ್ಮಿಂದ ನಾನು ನ್ಯಾಯವನ್ನ ನಿರೀಕ್ಷಿಸುವುದೇ ತಪ್ಪು ಅಂತ ಹಾಗು ಸಭಾಸದರಿಗೆಲ್ಲ ಅವಮಾನ ಆಗೋಯ್ತಂತೆ, ಸಭೆಯಲ್ಲಿ ಕೂತಿದ್ದ ಹಿರಿಯರಿಗೆಲ್ಲ ಅವಮಾನ ಆಗೋಯ್ತು. ಇಷ್ಟು ಉಗ್ರವಾಗಿ ಅಟ್ಯಾಕ್ ಮಾಡಿದ್ದಾಳೆ ದ್ರೌಪದಿ. ಅವರು ಹೇಳ್ತಾಳೆ ಅಲ್ಲಿ ಸೇರಿದವರು, ಯಸ್ಯಾಹ ಗಾತ್ರಂ ಶುಭಂ ದೀನಂ ಮುಖಂ ಜಯತಿ ಪಂಕಜಂ. ಇಲ್ಲ, ನಾವು ಹೇಳಿದಳಲ್ಲ, ಯಸ್ಯಾಹ ಗಾತ್ರಂ ಶುಭಂ ದೀನಂ ಮುಖಂ ಜಯತಿ ಪಂಕಜಂ. ಯಾರ ಮುಖ ತಾವರೆಯಂತೆ ಸುಂದರವಾಗಿದೆಯೋ, ಯಾರ ಇಡೀ ದೇಹ ಲಕ್ಷಣೋಪೇತವಾಗಿರತಕ್ಕಂಥ ಪರಿಪುಷ್ಟವಾದಂತಹ ಸರ್ವಾಂಗ ಸೌಂದರ್ಯದಿಂದ ತುಂಬಿದೆಯೋ, ಗತಿ ಹಂಸಂ ಸ್ಮಿತಂ ಕುಂದಂ ಸೈಷಾ ನಾರ್ಹತಿ ಪದ್ವಧಂ. ಯಾರ ನಡಿಗೆ ಹಂಸ ನಡೆದಂತೆ, ಹಂಸಗಮನ ಅಂತ ಹಂಸ ನಡೆದಂತೆ ನಡೆಯುವವಳು ಯಾರೋ, ಯಾರು ನಕ್ಕರೆ ಮಲ್ಲಿಗೆ ಹೂ ಅರಳಿದಂತೆ ಕಾಣುತ್ತೋ, ಯಾರು ನಿಂತರೆ ಕಣ್ಣರಳಿ ನಿಂತರೆ ತಾವರೆಯ ಹೂ ಅರಳಿದಂತೆ ಕಾಣುತ್ತೋ, ಯಾರು ಸರ್ವಾಂಗ ಸುಂದರಿಯಾದಂತಹ ಮಹಿಳೆಯೋ ಅಂತವಳು ಕಾಲಿನ ವದಂತೆ ತಿನ್ನಲಿಕ್ಕೆ ಯೋಗ್ಯಳಲ್ಲಪ್ಪ, ಇದು ತಪ್ಪು ಅಂತ ಹೇಳಿ ಸಭೆಯವರು. ಗತಿರ್ ಹಂಸಂ ಸ್ಮಿತಂ ಕುಂದಂ ಸೈಷ ನಾರ್ಹತಿ ಪದ್ವಧಂ. ಕಾಲಿನಿಂದ ಒದೆಯಬೇಕಾದ ಹೆಣ್ಣಲ್ಲ ಇದು, ಹೂವಿನಂತೆ ತಲೆಯಲ್ಲಿ ಹೊತ್ತುಕೊಳ್ಳಬೇಕಾದ ಹೆಣ್ಣು. ಹೂವನ್ನ ಕಾಲಿನಲ್ಲಿ ಹಾಕಿ ಹುಸಿತಾರೆ ಹೊಸಕೋ, ಹೂವಿನಂತೆ ಶಿರಸ್ಸಿನಲ್ಲಿ ಧರಿಸಬೇಕಾದ ವಸ್ತು ಹೊರತು ಕಾಲಡಿಗೆ ಹಾಕಿ ತುಳಿಯಬೇಕಾದ ವಸ್ತು ಅಲ್ಲ ಇದು. ಇದು ಅನ್ಯಾಯ, ಇದು ಅನ್ಯಾಯ ಅಂತ ಹೇಳಿ ಸಭಾಸದರು ಅಷ್ಟು ಹೇಳಿದರೂ ಕೂಡ ವಿರಾಟ ಆಕ್ಷನ್ ತಗೊಳ್ಳೋದು ಬೇರೆ. ವಿರಾಟ ಸುಮ್ಮನೆ ಹ್ಞೂ 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 ಅಂತ ಕೂತಿದ್ದಾನೆ ಅಷ್ಟೇ. ದ್ರೌಪದಿ ನನಗೆ ನ್ಯಾಯ ಸಿಗದೆ ಹೋಗೋಲ್ಲ ಅಂತ ನಿಂತು ಬಿಟ್ಟಿದ್ದಾಳೆ. ನೀವಿಷ್ಟು ಜನ ಗಂಡಸರು ಏನ್ ಮಾಡ್ತೀರಿ ಅನ್ಯಾಯಕ್ಕೆ ನೋಡ್ತೀನಿ ನಾನು, ನಾ ಹೋಗೋಲ್ಲ ಅಂತ ಕೂತು ಬಿಟ್ಟಿದ್ದಾಳೆ. ಆಗ ಗಚ್ಚ ಸೈರಂಧ್ರಿ ಮಾತ್ರಸ್ಥಾ ಸುಮಿತ್ ಸುದೇಶ್ನಾಯ ನಿವೇಶನಂ. ಧರ್ಮರಾಜನಿಗೆ ಉಭಯ ಸಂಕಟ, ಏನ ಹೇಳ್ಬೇಕಲ್ಲ, ಅವ್ರು ಹೋಗಲ್ಲ ಧರ್ಮರಾಜ ಭೀಮಸೇನ ಅವ್ರು ನೋಡ್ಕೊಂಡು ನಿಂತಿದ್ದಾರೆ. ಏನ್ ಹೇಳ್ತಾರೆ ಇವರು, ಕೈ ಹಿಡಿದ ಗಂಡಂದಿರು ಹೆಂಡತಿಯ ರಕ್ಷಣೆ ಯಾವ ರೀತಿ ಮಾಡ್ತಾರೆ ನೋಡಿಬಿಡೋಣ. ಅದಕ್ಕೆ ಅವಳು ಹಿಂದೆ ಹೇಳಿದವಳು, ದಿಗ್ಬಲಂ ಭೀಮಸೇನಸ್ಯ ದಿಗ್ಪಾರ್ಥಸ್ಯ ಚ ಗಾಂಡೀವಂ. ಧಿಕ್ಕಾರ ಇರಲಿ ಭೀಮಸೇನ ತೋಳ್ಬಲಕ್ಕೆ, ಧಿಕ್ಕಾರ ಇರಲಿ ಅರ್ಜುನನ ಗಾಂಡೀವ ಧನುಸಿದೆ ಅಂತ ಹೇಳಿದವಳು. ಯಾಕೆಂದ್ರೆ ಹೆಂಡತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗದ ತೋಳ್ಬಲ ಇಡೀ ಜಗತ್ತನ್ನು ಗೆಲ್ಲುವಂತಹ ತೋಳ್ಬಲ ಇದ್ದು ಏನು ಉಪಯೋಗ ರೀ? ಹೆಂಡತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಉಪಯೋಗ ಬೀಳದ ತೋಳ್ಬಲ, ಹೆಂಡತಿಯ ಮಾನವನ್ನು ರಕ್ಷಣೆಗೆ ಆಗದ ಗಾಂಡೀವ ಧನಸ್ಸನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾನೆ ಇವ, ಧಿಕ್ಕಾರ ಇಲ್ಲ ಅದಕ್ಕೆ. ಹಾಗೆ ಸಿಟ್ಟಿನಿಂದ ನೋಡ್ತಾ ಇದ್ದಾರೆ. ಆಗ
ಧರ್ಮರಾಜ ಹೇಳ್ತಾನೆ, ಗಚ್ಛ ಸೈರಂಧ್ರಿ ಮಾತ್ರ ಸ್ಥಾಹ ಸುದೇಶ್ನಾಯ ನಿವೇಶನ. ಇದು ರಾಜ್ಯಸಭೆ ನೋಡಿ, ಅವ್ನು ಮಾತಾಡೋದು ಇದು ಗಂಡಸರ ಸಭೆ, ಇನ್ನು ನಿಲ್ಬೇಡ ಹೋಗೋಳಿಗೆ ಅಂತ. ಅಷ್ಟೇ ಅವನು, ಏ ಇಲ್ಲೆಲ್ಲ ಗಂಡಸರ ಸಭೆ ಇಲ್ಲಿ, ಈಗ ಬೇಡ ನೀನು ಹೋಗು, ಸುದೇಶ್ನೇ ಮನೆಗೆ ಹೋಗು, ಮತ್ತೆಲ್ಲ ಮತ್ ನೋಡ್ಕೊಳ್ಳೋಣ, ಈಗ ನೀನು ಹೋಗು. ಗಚ್ಛ ಸೈರಂಧ್ರಿ ಹೋಗಪ್ಪ, ಮಾತ್ರ ಸ್ಥಾಹ ಇಲ್ಲಿ ನಿಲ್ಬೇಡ, ಎಲ್ಲಿ ಹೋಗ್ಬೇಕು? ಸುದೇಶ್ನಾಯ ನಿವೇಶನ, ಸುದೇಶ್ನೇ ಮನೆಗೆ ಹೋಗು, ಅಲ್ಲಿ ಅವಳು ರಕ್ಷಣೆ ಮಾಡ್ತಾಳೆ ನಿನ್ನನ್ನು. ಸುದೇಶ್ನೇ ರಾಣಿ ಹತ್ರ ಹೋಗು, ಇಲ್ಲಿ ರಾಜ್ಯಸಭೆಯಲ್ಲಿ ಗಲಾಟೆ ಮಾಡ್ಬೇಡ, ಹೊರಟು ಹೋಗು ಅಂತ. ಹೋಗಲ್ಲ ಅವಳು, ನಾನು ಸುದೇಶ್ನೇ ಮನೆ ಹೋಗುವ ಮುಂಚೆ ಈ ತಪ್ಪಿಗೆ ನನಗೆ ಪರಿಮಾರ್ಜನೆ ಆಗ್ಬೇಕು ಅಂತ ನಿಂತ್ಬಿಟ್ಟ. ಹೋಗಲ್ಲ. ಕಡೆಗೆ ಧರ್ಮರಾಜನಿಗೆ ಒಂಥರ ಉಭಯ ಸಂಕಟ, ತಪ್ಪು ಹೌದು, ತಪ್ಪನ್ನು ತಪ್ಪು ಅಂತ ಹೇಳೋ ಸ್ಥಿತಿಯಲ್ಲಿ ಅವನಿಲ್ಲ, ನಿನ್ನ ನಿನಗೆ ಅನ್ಯಾಯ ಆಗಿದೆ, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಇವಳು ಹೋಗಲ್ಲ, ನಾನು ತಿದ್ದು ಬಿಟ್ಟಿದ್ದಾಳೆ. ಕಡೆಗೆ ಗಚ್ಚ ಸೈರಂಧ್ರಿ ಗಂಧರ್ವಾಹ ಕರಿಷ್ಯಂತಿ ತವ ಪ್ರಿಯ, ನಾನೊಂದು ಮಾತು ಕೊಡ್ತೀನಿ ನಿನಗೆ, ಹೋಗು. ಏನು? ನಿನ್ನ ಆಪತ್ತಿನ ಪ್ರಸಂಗದಲ್ಲಿ ಗಂಧರ್ವರು ನಿನ್ನನ್ನು ರಕ್ಷಿಸ್ತಾರೆ, ಹೋಗು ಅಂತ. ಅಷ್ಟು ಮಾತು ಬಂತು. ಗಂಧರ್ವ ಅಂದ್ರೆ ಇವರೇ ಇದ್ದಾರೆ, ಇವರು ಒಬ್ಬ ಗಂಧರ್ವರು ಐ ಜನರಲ್ಲಿ. ಗಂಧರ್ವರು ನಿನ್ನ ರಕ್ಷಿಸ್ತಾರೆ, ನನಗೆ ಅನ್ಯಾಯ ಆಗಿ ಬರೋಲ್ಲ, ಹೋಗು ಅಂತ ಸಂಕೇತ ಸಿಕ್ಕಿ ಕೊಟ್ಟು ಅವನು ಬಾಯಿಗೆ ಬರಬೇಕು ಅಂತ. ನಾವು ನಿನ್ನ ಕೈ ಹಿಡಿದವರು, ನಿನ್ನ ಆಪತ್ಕಾಲದಲ್ಲಿ ನಿನ್ನ ಬೆಂಬಲಕ್ಕಿದ್ದೇವೆ, ಬಿಡೋಲ್ಲ ಅಂತ ಅವ್ರು ಬಾಯಿಗೆ ಬರಬೇಕು. ಬರೋ ತನಕ ಹೋಗಿಲ್ಲ ದ್ರೌಪದಿ. ಕಡೆ ಹೇಳ್ತಾನೆ, ಗಚ್ಚ ಸೈರಂದ್ರೆ ಗಂಧರ್ವಾಹ ಕರಿಷ್ಯಂತಿ ತವ ಪ್ರಿಯಂ. ಗಂಧರ್ವರು ನಿನಗೆ ಏನ್ ಆಗಬೇಕು ಅದನ್ನ ಮಾಡ್ತಾರೆ, ನಿನಗೆ ಅನ್ಯಾಯ ಆಗದ ಹಾಗೆ ನೋಡ್ಕೊಳ್ತಾರೆ. ಈಗ ಹೊರಟು ಹೋಗುದೇವ್, ಈಗ ಏನು ಮಾಡುವ ಸ್ಥಿತಿ ಇರಲಿಲ್ಲ, ಯಾರು ಏನು ಮಾಡುವ ಹಾಗಿಲ್ಲ, ಈಗ ಹೊರಟು. ಸರಿ, ಅಳ್ತಾ ದ್ರೌಪದಿ ಹೋಗ್ತಾರೆ, ಸೀದ ಸುದೇಶ್ನೆಯ ಮನೆಗೆ ಹೋಗ್ತಾರೆ. ಸುದೇಶ್ನೆಯ ಮನೆಗೆ ಹೋದಾಗ ಸುದೇಶ್ನೆ ಕೇಳ್ತಾರೆ, ಯಾಕೆ ಅಳ್ತಾ ಇದ್ದಿ, ಯಾಕೆ ಸಪ್ಪಗಿದ್ದಿ, ಏನಾಯ್ತು, ಏನ್ ಕಥೆ ಹೇಳ್ತಾರೆ. ನೋಡಿ, ನೀವು ನನ್ನನ್ನು ಕಳಿಸಿದ್ರೆ ನಿಮ್ಮ ಅಣ್ಣನ ಮನೆಗೆ ಪಾತ್ರೆ ಕೊಟ್ಟು, ನಾನು ಹೋದೆ ನಿಮ್ಮ ಮಾತನ್ನು ನಂಬಿ, ಅಲ್ಲಿ ಹೋದ್ರೆ ಬಾ ನನ್ನ ಅಂತಃಪುರಕ್ಕೆ ಅಂತ ಕೈ ಹಿಡಿಬೇಕ ನಿಮ್ಮಣ್ಣ. ನಾನು ಅದಕ್ಕೆ ಹೇಳಿದ್ದೇನೆ, ಹೋಗಲ್ಲ ಅಂತ ಹೇಳಿದ್ದೆ, ನಾನಿದ್ದೀರಿ, ನನ್ನಣ್ಣ ಅಂಥವನಲ್ಲ ಅಂದ್ರೆ ನಾನು ಹೋದೆ. ಅವನು ಮಾಡಬಾರ್ದ ಕೆಲಸ ಕೈ ಹಾಕಿದ, ನಾನು ಕೈ ಜಾಡಿಸಿಕೊಂಡು ಬಂದೆ, ಮತ್ತೆ ನನ್ನ ಬೆನ್ನತ್ತಿ ನನ್ನನ್ನು ನೆಲಕ್ಕೆಡವಿ ತುಳಿದ. ನಾನು ರಾಜ್ಯಸಭೆಯಲ್ಲಿ ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿದ್ರೆ ಒಬ್ರು ನನ್ನ ಪಕ್ಷಕ್ಕೆ ನಿಲ್ಲಿಲ್ಲ. ಹೋಗು ಹೋಗು, ಒಳಗೆ ಹೆಂಗಸರು ಕೋಣೆ ಹೋಗಿ, ಇಲ್ಲೇನು ಹೆಂಗಸರು ಕೆಲಸ ಅಂತ ಮಾತಾಡ್ತಾನೆ. ನನಗೆ ಅನ್ಯಾಯ ಆಗಿದೆ, ನಿನ್ನ ಮಾತನಂದ್ರೆ ನನಗೆ ಅನ್ಯಾಯ ಆಗಿದೆ ಅಂತ ಸುದೇಶ್ನೇ ಹತ್ರ ತರಾಟೆ ನಿಂತು ಬಿಡ್ತಾಳೆ. ಸುದೇಶ್ನೇ ಹೇಳ್ತಾರೆ, ದಯವಿಟ್ಟು ಕ್ಷಮಿಸು, ನಾನು ಶಾಸ್ತಿ ಮಾಡ್ತೀನಿ, ನಾನು ಅವನಿಗೆ ಶಾಸ್ತಿ ಮಾಡ್ತೀನಿ. ನಿನಗೆ ಅನ್ಯಾಯ ಮಾಡಿದ್ನೋ, ನಾನು ಹಂಗೆ ಮಾಡ್ತಾ ನನ್ನ ಅಣ್ಣ ಅಂತ ತಿಳ್ಕೊಂಡ, ನಾನು ಶಾಸ್ತಿ ಏನು ಶಾಸ್ತಿ ಮಾಡೋದು, ಸುಮ್ಮನೆ ಒಂದು ಮಾತಾಡ. ನಾ ಯುದ್ಧದಲ್ಲಿ ವಾಸಿಂದ ನಾನು ಶಾಸ್ತಿ ಮಾಡ್ತೀನಿ ಅನ್ನೋ ಮಾತು ವಿರಾಟ್ನ ಬಾಯಲ್ಲಿ ಬರಲಿಲ್ಲ, ಅವ್ನ ಹೆಂಡತಿ ಬಾಯಲ್ಲಿ ಬಂತು ಅಷ್ಟೇ. ಇವನು ಹೇಳೋ ಧೈರ್ಯವೂ ಇರಲಿಲ್ಲ, ನಾನು ಅವನು ಅನ್ಯಾಯ ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಹೇಳೋ ಧೈರ್ಯ ಇಲ್ಲ. ನೀ ಯಾರೋ ಹೇಳು ಅಂತ ಹೇಳ್ಬಿಡ್ತಾನೆ ಅಲ್ಲೇ ಎದುರುಗಡೆ ಅವನು. ಇವನು ಹೇಳಿದ್ರು, ನಾನು ಅವನು ಶಾಸ್ತಿ ಮಾಡ್ತೀನಿ. ಅದಕ್ಕೆ ದ್ರೌಪದಿ, ನೀನೇ ಶಾಸ್ತಿ ಮಾಡ್ತೀವಿ, ನಿನಗೇನು ಮಾಡ್ಲಿಕ್ಕೆ ಬರುತ್ತೆ? ಒಂದು ವಿಷಯ ಹೇಳಿಬಿಡು ನಿನ್ನ ಅಣ್ಣನಿಗೆ, ನೀನು ಶಾಸ್ತಿ ಮಾಡೋದು ಬೇಡ. ಮನ್ಯೇಹಂ ಅದ್ಯವಾ ಶೋವಾ ಯಮಲೋಕಂಗ ವಿಷ್ಯತಿ. ಇನ್ನು ಹೆಚ್ಚು ದಿವಸ ಅವನಿಗೆ ಆಯುಸ್ಸಿಲ್ಲ, ಇನ್ನೊಂದು ಎರಡು ದಿವಸದಲ್ಲಿ ಅವನ ಕಥೆ ಮುಗಿಯುತ್ತೆ, ಅವನು ಯಮಲೋಕಕ್ಕೆ ಭೇಟಿ ಕೊಡ್ತಾನೆ ಅಂತ ತಿಳಿಸ್ಬಿಡು ಅವನಿಗೆ. ನೀನೇನು ಶಾಸ್ತಿ ಮಾಡೋದು ಬೇಡ, ಗಂಧರ್ವರು ಇದ್ದಾರೆ ನೋಡ್ಕೋತಾರೆ. ಹೇಳಿದ್ದಾರೆ ಧರ್ಮರಾಜ, ನೋಡ್ಕೋತಾರೆ ಗಂಧರ್ವರು, ಅವನಿಗೆ ಇನ್ನು ಹೆಚ್ಚು ದಿವಸ ಇಲ್ಲಿ ನಡೆದ ನೆಲ ಇಲ್ಲ ಅಂತ ಹೇಳಿಬಿಡು. ಅಭಿಯಾಗಿ ಬಿಡ್ತಾರೆ ಸುದೇಶ್ನೇ. ಅದು ಏನು ಮಾಡೋದಿಲ್ಲ, ಮೊದಲೇ ಹೇಳಿದ್ದಾರೆ, ನಮ್ಮ ವಂಶ ನಿರ್ವಂಶ ಮಾಡ್ತೀಯಪ್ಪ ಅಂತ ಕಿಚ್ಚತ್ರ ಹತ್ರ ಹೇಳಿದ್ಲು. ಅದು ಸತ್ಯ ಆಗತ್ತೆ, ನೀನು ಹೇಳಿದ ಮಾತು ಅವನು ಉಳಿಯೋಲ್ಲ. ಸರಿ, ಕ್ಷಮಿಸಪ್ಪ, ತಪ್ಪಾಗೋಯ್ತು, ಸಮಾಧಾನ ಮಾಡ್ಕೊಂಡು ಸಂತೈಸ್ತಾಳೆ. ಬಂದ್ಬಿಡ್ತಾಳೆ, ಬಂದುಬಿಟ್ಟು ಬುಸುಗುಡುವ ಹಾವಿನಂತೆ ಇದಕ್ಕೆ ಹೇಗೆ ಕೀಚಕನಿಗೆ ಬುದ್ಧಿ ಕಲಿಸಬೇಕು ಅನ್ನುವ ಕ್ಷಣವನ್ನ ಕಾಯ್ತಾ ಕೂತಿರ್ತಾಳೆ ದ್ರೌಪದಿ. ಅಸಹಾಯಕನಾಗಿ ಈ ಸಮಯ ಯಾವುದು, ಯಾಕೆಂದ್ರೆ ಅಣ್ಣ ಒಪ್ಪಿಗೆ ಕೊಡ್ಲಿಲ್ಲ, ಇದಕ್ಕೆ ಏನ್ ಮಾಡಬೇಕು ಅಂತ ಬುಸ್ಸು ಕೊಡ್ತಾ. ಆ ಕಡೆಯಿಂದ ಭೀಮ ಅಡಿಗೆ ಕೋಣೆಯಲ್ಲಿ ಬುಸ್ಸು ಕೊಡ್ತಾ ಇದ್ದಾನೆ. ಇವಳು ಸುದೇಶ್ನೆಯ ಮನೆಯಲ್ಲಿ ಸೈಲೆನ್ಸಿಯಾಗಿ ಬುಸ್ಸು ಕೊಡ್ತಾ ಇದ್ದಾಳೆ. ಯಾಕೆ ಶಾಪ ಕೊಟ್ಟು ಅಥವಾ ತನ್ನ ಆತ್ಮಶಕ್ತಿಯಿಂದ ದೈವೀ ಶಕ್ತಿಯಿಂದ ಕೀಚಕನನ್ನು ನಿಗ್ರಹ ಮಾಡಲಿಲ್ಲ, ಇಷ್ಟೆಲ್ಲ ಅಸಹಾಯಕತೆಯನ್ನು ಯಾಕೆ ತೋರಿಸಿದ್ಲು?
ಪ್ರಾಪ್ತೆ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ ಇದು ಶಾಸ್ತ್ರಕಾರ ಸಿದ್ಧಾಂತ. ದೇವತೆಗಳು ಮನುಷ್ಯ ಲೋಕದಲ್ಲಿ ಹುಟ್ಟಿದಾಗ ಮನುಷ್ಯರಂತೆಯೇ ವರ್ತನೆ ಮಾಡ್ತಾರೆ, ತಮ್ಮ ದೇವತಾಶಕ್ತಿಯನ್ನ ಪ್ರದರ್ಶನ ಮಾಡುವುದಿಲ್ಲ. ಸಹಜವಾಗಿ ಅನಿವಾರ್ಯ ಪ್ರಸಂಗಗಳಲ್ಲಿ ಬಿಟ್ಟರೆ ಮಾಡುವುದಿಲ್ಲ, ಸಾಮಾನ್ಯ ಮನುಷ್ಯರಂತೆಯೇ ನಡ್ಕೋತಾರೆ. ಅದಕ್ಕೆ ಮನುಷ್ಯ ಪ್ರಪಂಚದಲ್ಲಿ ಏನು ಸೊಲ್ಯೂಷನ್ ಅದೇ ಆಗ್ಬೇಕು ಹೊರತು ತಮ್ಮ ದೇವತಾಶಕ್ತಿಯಿಂದ ಎಕ್ಸ್ಟ್ರಾಡಿನರಿ ಕೆಪಾಸಿಟಿಯನ್ನ ಬಳಸುವುದಿಲ್ಲ. ಇದು ದೇವತೆಗಳು ಭೂಮಿಯಲ್ಲಿ ಹುಟ್ಟಿದಾಗ ಎಲ್ಲ ದೇವತೆಗಳು ಮಾಡತಕ್ಕಂಥದ್ದು. ಎಲ್ಲಿ ತನಕ ಅಂದ್ರೆ ಆತ್ಮಾನಂ ಮಾನುಷಂ, ಸ್ವಯಂ ರಾಮಚಂದ್ರ ಭಗವಂತನೇ ಭೂಮಿ ಬಂದಾಗ ಹೆಂಡತಿಯನ್ನು ಕಳ್ಕೊಂಡು ಎಲ್ಲ ಮನುಷ್ಯರಂತೆ ಗೋಳುವಂತ ಅರ್ಥ. ಅಶಕ್ತಿಯಿಂದ ಅಲ್ಲ, ಮನುಷ್ಯ ಲೋಕದಲ್ಲಿ ಮನುಷ್ಯರಂತೆಯೇ ವರ್ತಿಸ್ತಾರೆ ದೇವತೆಗಳು, ತಾವು ದೇವತಾ ಶಕ್ತಿಯನ್ನು ಎಕ್ಸ್ಪ್ರೆಸ್ ಮಾಡುವುದಿಲ್ಲ. ಅಂತ ವಿಶೇಷ ಪ್ರಸಂಗದಲ್ಲಿ ಮಾಡ್ತಾರೆ. ಮನುಷ್ಯ ಲೋಕದಲ್ಲಿ ಇದ್ದು ಬಾಲ್ಯದಿಂದ ಅದ್ಭುತವಾದ ಶಕ್ತಿಯನ್ನು ಪ್ರದರ್ಶಿಸಿದ ಏಕಮಾತ್ರ ಅವತಾರ ಕೃಷ್ಣ. ಅವ್ರು ಮಾತ್ರ ಯಾವ ಮನುಷ್ಯ ನಿಯಮಕ್ಕೂ ಬದ್ಧನಾಗದೆ ಅತಿಮಾನುಷ್ಯರಾಗಿಯೇ ಬೆಳೆದವ. ಮುಂದೆ ಎಲ್ಲ ದೇವತೆಗಳು ಕೂಡ ಭಗವಂತನ ಅವತಾರದಲ್ಲೂ ಮನುಷ್ಯರಂತೆಯೇ ವರ್ತಿಸುವಂತಹ ರೀತಿ ಹೇಳಿದ್ದಾರೆ. ಭ್ರಾತೃಣಾಂ ಮತಮಾಲಕ್ಷ್ಯ ಕ್ಷಮಿಣಾಂ ಧರ್ಮಚಾರಿಣಾಂ ನಾಶಪತ್ ತಂ ವಿಶಾಲಾಕ್ಷಿ. ಭ್ರಾತೃಣಾಂ ಮತಮಾಲಕ್ಷ್ಯ ಕ್ಷಮಿಣಾಂ ಧರ್ಮಚಾರಿಣಾಂ. ಈಗ ನಾವು ಗಲಾಟೆ ಮಾಡಿದರೆ, ನಾವು ಅಜ್ಞಾತವಾಸದಲ್ಲಿ ಈಗ 11.5 ತಿಂಗಳಾಗಿಬಿಟ್ಟಿದೆ, 11.5 ತಿಂಗಳು ಇನ್ನು 15 ದಿವಸದ ಅಂತರದಲ್ಲಿ ಗದ್ದಲ ಎಬ್ಬಿಸಿ ನಾವು ಪಾಂಡವರು ಅಂತ ನಾಳೆ ಗೊತ್ತಾಗಿಬಿಟ್ರೆ, ಅಥವಾ ಇವರು ದ್ರೌಪದಿ ಅಂತ ಗೊತ್ತಾಗಿಬಿಟ್ರೆ, ಇನ್ನು 15 ದಿವಸ ಅಂತರದಲ್ಲಿ ಎಲ್ಲವನ್ನು ಕಳ್ಕೊಂಡು ಮತ್ತೆ 12 ವರ್ಷ ವನವಾಸ ಮಾಡಬೇಕಾಗತ್ತೆ. ಅದನ್ನ ನಾವು ಈಗ ತಾಳ್ಮೆಗೆಡಬಾರದು, ಎಂಥ ಹವಾಮಾನವನ್ನು ಸಹಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಗಂಡಂದಿರು, ಆ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಸೆಟದು ನಿಲ್ಲಬಾರದು ಅಂತ ತೀರ್ಮಾನ ಮಾಡಿದ್ದಂತರು. ಎಲ್ಲ ಅಣ್ಣ ತಮ್ಮಂದಿರೋ 5 ಜನವೂ ಈ ತೀರ್ಮಾನದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅವರು ಕಷ್ಟಪಡ್ತಾ ಇದ್ದಾಗ ನಾನು ಅವರಿಗೆ ತೊಂದರೆ ಆಗುವಂತಹ ರೀತಿ ನಡ್ಕೋಬಾರ್ದು. ಭ್ರಾತೃಣಾಂ ಮತಮಾಲಕ್ಷ್ಯ ಕ್ಷಮಿಣಾಂ, ಅದಕ್ಕೋಸ್ಕರ ಅವರಿಗೂ ತಾಕತ್ತಿದೆ, ಆದರೂ ಕ್ಷಮೆ ಸ್ಥಾನ ವಹಿಸಿಕೊಂಡಿದ್ದಾರೆ. ಅದರಿಂದ ನಾಶಪತ್ತಂ ವಿಶಾಲಾಕ್ಷಿ, ಕೋಪದಿಂದ ಶಾಪ ಕೊಡಬಹುದಿತ್ತು, ಭಸ್ಮವಾಗಿ ಹೋಗುವಂತ ಶಾಪ ಕೊಡಬಹುದಿತ್ತು, ನಿರ್ವೀರ್ಯನಾಗುವ ನಿನ್ನ ಶಕ್ತಿ ಹೋಗಿ ಹೊರಟೋಗದೆ ಶಾಪ ಕೊಡಬಹುದಿತ್ತು. ಏನು ಮಾಡಲಿಲ್ಲ ಅವಳು, ಯಾಕೆಂದ್ರೆ ಗಂಡಂದಿರ ಒಂದು ಆ ದೀಕ್ಷೆಗೆ ತೊಂದರೆಯಾಗಿ. ಅದರಿಂದ ಸತೀ ಶಕ್ತಾಪಿ ಭಾರತ, ಅವಳಲ್ಲಿ ಇರತಕ್ಕಂಥ ಒಂದು ಶಕ್ತಿ ಎಷ್ಟಿತ್ತು ಅಂದ್ರೆ ಯಾರ ನೆರವು ಬೇಡ, ಅವಳು ಯಾವತ್ತೂ ಅಬಲೆ ಅಲ್ಲ, ಯಾರು ಅವಳನ್ನು ಏನು ಮಾಡುವ ಸಾಧ್ಯ ಇಲ್ಲ. ಅಂಥ ಆತ್ಮಶಕ್ತಿ ಇದ್ದ ಮಹಿಳೆ ಅಶಕ್ತಳಂತೆ ಎಲ್ಲ ಅವಮಾನವನ್ನು ನುಂಗಿಕೊಂಡು ದೈವ ಸಂಕಲ್ಪದಂತೆ ಇದಕ್ಕೆ ಏನು ಉತ್ತರ ಆಗಬೇಕು ಪರಿಹಾರ, ಆ ಒಂದು ಪರಿಹಾರಕ್ಕೋಸ್ಕರ ತಾನು ನಿರೀಕ್ಷೆ ಮಾಡ್ತಾ ನಿಂತು ತಾನು ಸ್ವತಃ ಕೈ ಹಾಕಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಜ್ಞಾನಿಗಳಿಗೂ ಇದೊಂದಿರುತ್ತೆ ನೋಡಿ, ಏನು ಅಂದ್ರೆ ಅವರಿಗೆ ಅವರ ಮನಸ್ಸು ಭಗವಂತನ ಇಚ್ಛೆಗೆ ಟ್ಯೂನ್ ಆಗಿದೆ. ಭಗವಂತನ ಸಂಕಲ್ಪ ಏನು ಅದರ ತಕ್ಕಂತೆ ನಡ್ಕೋತಾರೆ, ಅವರು ತಮ್ಮ ತಾಕತ್ತೇನು ಹಾಗೆ ನಡ್ಕೊಳ್ಳೋದಿಲ್ಲ. ಅದರಿಂದ ಇದು ಏನಾಗಬೇಕು, ಇದರ ಪರಿವಸಾನ ಏನು ಅನ್ನುವುದು, ಭಗವಂತನ ಇಚ್ಛೆ ಏನು ಅದಕ್ಕೆ ಟ್ಯೂನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅವರೆಲ್ಲ ಪಾಂಡವರು ದ್ರೌಪದಿ. 15 ದಿವಸ ಗದ್ದಲ ಮಾಡಿಕೊಂಡು ಇಷ್ಟು ಸಮಯ 11.5 ತಿಂಗಳು ಕಾಪಾಡಿದಂತಹ ಗೌಪ್ಯವನ್ನ ಕಳ್ಕೊಂಡು ಮತ್ತೆ 12 ವರ್ಷ ವನವಾಸವಾಗಿ ದುರ್ಯೋಧನನಿಗೆ ಲಾಭವಾಗುವಂತೆ ಮಾಡಬಾರದು, ದುಡುಕಿ ಅಂತ ತೀರ್ಮಾನ ಮಾಡಿ ಮುಂದೆ ಏನಾಗಬೇಕು ಅಂತಹ ಕ್ಷಣಕ್ಕೋಸ್ಕರ ದ್ರೌಪದಿ ಮತ್ತು ಭೀಮಸೇನ ಕಾದು ಕೂತಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ 6:00ಗೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.